ನಾನು ಇತಿಹಾಸ ನಿರ್ಮಾಣ ಮಾಡುವ ವ್ಯಕ್ತಿಯಾಗಿದ್ದೇನೆ. ಲಿಂಗಸೂರು ಕ್ಷೇತ್ರದಲ್ಲಿ ಮೂರು ಸಲ ನಿರಂತರ ಶಾಸಕನಾಗಿ ಆಯ್ಕೆಯಾಗುವ ಮೂಲಕ ಇತಿಹಾಸ ನಿರ್ಮಾಣ ಮಾಡಿದ್ದೇನೆ. ಈ ಬಾರಿ ಕುಷ್ಟಗಿ ಕ್ಷೇತ್ರದಲ್ಲಿ ಮರು ಆಯ್ಕೆಯಾಗುವ ಮೂಲಕ ಇತಿಹಾಸ ನಿರ್ಮಾಣ ಮಾಡುತ್ತೇನೆ. ಕಳೆದ ಬಾರಿ ಚುನಾವಣೆಯಲ್ಲಿ 18,000 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದೇನೆ. ಈ ಬಾರಿ 18,000 ಮತಗಳಿಗಿಂತಲೂ ಹೆಚ್ಚು ಮತಗಳನ್ನು ಪಡೆದು ಶಾಸಕನಾಗಿ ಆಯ್ಕೆಯಾಗುತ್ತೇನೆ ಎಂದು ಶಾಸಕ ಅಮರೇಗೌಡ ಪಾಟೀಲ್ ಬಯಾಪುರ್ ವಿಶ್ವಾಸ ವ್ಯಕ್ತಪಡಿಸಿದರು. ಕುಷ್ಟಗಿಯಲ್ಲಿ ಅಭಿವೃದ್ಧಿ ಕಾಮಗಾರಿಯೊಂದಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಮಟ್ಟದ ನಾಯಕರು, ಅದರಲ್ಲಿಯೂ ಮಾಜಿ ಮುಖ್ಯಮಂತ್ರಿ ನನ್ನ ಕ್ಷೇತ್ರದಲ್ಲಿ ಸ್ಪರ್ಧಿಸುವುದಾದರೆ ನಾನು ತ್ಯಾಗ ಮಾಡಲು ಸಿದ್ಧನಿದ್ದೇನೆ ಎಂದು ಹೇಳಿದರು. ಚುನಾವಣೆಯಲ್ಲಿ ಜನರ ನೋಡೋಣ ಅದನ್ನ. ನಾನು ಇತಿಹಾಸವನ್ನ ನಿರ್ಮಾಣ ಮಾಡಿದಂತ ವ್ಯಕ್ತಿ. ನಾನು ಲಿಂಗಸೂರಲ್ಲಿ ಯಾರು ಮೂರು ಸಲ ಗೆದ್ದಿಲ್ಲ, ಎರಡೇ ಸಲ ಗೆದ್ದಿರೋದು ಅಂತ ಹೇಳಿದ್ರು. ಅಲ್ಲಿ ಮೂರು ಸಲ ಗೆದ್ದು ತೋರಿಸಿರ್ತಕ್ಕಂಥವ್ ನಾನು, ಅದು ಕಂಟಿನ್ಯೂ ಆಗಿ ಮೂರು ಸಲ ಗೆದ್ದು ತೋರಿಸಿದ್ದು ನಾನಲ್ಲಿ. ಮತ್ತು ಇಲ್ಲಿನೂ ಕೂಡ ಈ ಬಾರಿ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. 100ಕ್ಕೆ 100ರಷ್ಟು ನನಗೆ ಮತವನ್ನು ಹಾಕಿ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು ಹೋದ ಸರಿ 18,000ರಿಂದ ಗೆದ್ದಿನಲ್ಲ, ಅದಕ್ಕಿಂತಲೂ ಒಂದು ಮತಕ್ಕಿಂತಲೂ ಹೆಚ್ಚಾದರೂ ಜಾಸ್ತಿ ತಗೊಂಡು ಈ ಸರಿ ನಾನು ಶಾಸಕನಾಗ್ತೇನೆ. ರೆಡಿ 100ಕ್ಕೆ 200 ಪಟ್ಟು ಬರ್ಕೊಳ್ಳಿ ಸರ್. ಏನದು